ಬಸಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಹನುಮ ಭಕ್ತರಿಂದ ಹನುಮ ಮಾಲಾ ಧಾರಣೆ ಕಾರ್ಯಕ್ರಮ. ಹೌದು, ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿಂದು ಶ್ರೀ ಮಹಾಲಕ್ಷ್ಮೀ ದೇವಿ ಸಭಾ ಮಂಟಪದಲ್ಲಿ ಹನುಮ ಮಾಲಾಧಾರಿಯರ ಕಾರ್ಯಕ್ರಮವು, ವಿಶೇಷವಾಗಿ ಹೋಮ ಹವನ ಯಜ್ಞಗಳ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಮಹಾಸ್ವಾಮಿಗಳು ರಾಮ ಸೀತಾ ಹನುಮಾನ್ ಚರಿತ್ರೆಯನ್ನ ತಿಳಿದುಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ ಮತ್ತು ಹನುಮಾನ್ ಚಾಲೀಸ ಪಠಣದಿಂದ ಭಕ್ತರಿಗೆ ಜ್ಞಾನೋದಯ ಹಾಗೂ ಕಷ್ಟಗಳು ದೂರವಾಗುವುದು ಸತ್ಯ. ಆದ ಕಾರಣ ಹನುಮಾನ್ ಚಾಲೀಸ ಪ್ರತಿಯೊಬ್ಬರೂ ಪಠಿಸಬೇಕು ಎಂದು ಹೇಳಿದ್ರು. ಚಿಕ್ಕೋಡಿ ಎಸ್ಟಿ ಮೋರ್ಚಾ ಅಧ್ಯಕ್ಷರು ಬಸವರಾಜ್ ಹುಂದ್ರಿ ಅವರು ಮಾತನಾಡಿ, ಇಂದು ಬಸಾಪುರ ಗ್ರಾಮದಲ್ಲಿ ಯುವಕರು ಹನುಮ ಮಾಲಾ ಧರಿಸುವ ಮೂಲಕ ಆಂಜನೇಯನಿಗೆ ಪಾತ್ರರಾಗಿದ್ದಾರೆ. ಇದೇ ರೀತಿ ನಾಳೆ ಡಿಸೆಂಬರ್ 4ರಂದು ಯಮಕನ ಮರಡಿ ವಿದ್ಯಾವರ್ಧಕ ಸಂಘದ ಶಾಲಾ ಆವರಣದಲ್ಲಿ 2000ಕ್ಕಿಂತ ಅಧಿಕ ಹನುಮ ಮಾಲಾಧಾರಿಯರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಅಲ್ಲಿ ಧರ್ಮಸಭೆ ಕೂಡ ಜರುಗಲಿದೆ. ಇದರಲ್ಲಿ ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಕೇಳಿದ್ರು. ವಿಶೇಷವಾಗಿ ಬಸಾಪುರ ಗ್ರಾಮದ ಸುತ್ತಮುತ್ತಲಿನ ಹನುಮ ಮಾಲಾಧಾರಿಗಳಿಗೆ ಮಾಲೆಯನ್ನ ಶ್ರೀಗಳು ಪ್ರತಿಯೊಬ್ಬರಿಗೆ ಹಾರ ಹಾಕಿ ಆಶೀರ್ವಾದವನ್ನ ನೀಡಿದ್ರು. ಇದೇ ಸಮಯದಲ್ಲಿ ಹೋಮ ಹವನ ಕಾರ್ಯಕ್ರಮದಲ್ಲಿ 5 ದಂಪತಿಗಳ ಜೋಡಿ ಭಾಗವಹಿಸಿ ಹೋಮ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ನಂತರ ಹನುಮಮಾಲಾ ಯಾತ್ರಿಕರು ಶೋಭಾಯಾತ್ರೆಯನ್ನ ಗ್ರಾಮದ ಮಹಾಲಕ್ಷ್ಮೀ ದೇವಿ ಗುಡಿಯಿಂದ ಆರಂಭ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಹಾಯ್ದು ಶ್ರೀರಾಮ ಜಯ ಘೋಷಣೆಯನ್ನ ಕೂಗುತ್ತಾ ಮತ್ತೆ ಗುಡಿಗೆ ಬಂದು ಕೊನೆಗೊಂಡಿಸಲಾಯಿತು. ಈ ಸಮಯದಲ್ಲಿ ಮುಸ್ಲಿಂ ಹನುಮ ಮಾಲಾಧಾರಿಗಳಿಗೆ ಸಿಹಿಯನ್ನ ತಿನ್ನಿಸುವ ಮೂಲಕ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನ ಮೆರೆದ್ರು. ಈ ಸಮಯದಲ್ಲಿ ಶ್ರೀಶೈಲ ಯಮಕನ ಮರಡಿ, ಹುಕ್ಕೇರಿ ಕೆಇಬಿ ಅಧ್ಯಕ್ಷ ಕಲಗೌಡ ಪಾಟೀಲ್, ರಾಜು ಸಿದ್ದಗೌಡರ್, ಸಿದ್ದಲಿಂಗ ಸಿದ್ದಗೌಡರ್, ಅಯ್ಯಪ್ಪ ಚಾಜರಿ, ಯಲ್ಲಪ್ಪ ಗಡಕರಿ, ಬಸವರಾಜ್ ಬರಗಾಲಿ, ಬಸು ಪೂಜಾರಿ, ಗಣಪತಿ ಹುಲಕುಂದ್, ಅದೇ ರೀತಿ ನೂರಾರು ಮಾಲಾಧಾರಿಯರು ಭಾಗವಹಿಸಿದ್ರು. ಎಂಬುದೊಂದು ಪವಿತ್ರ ಪೌರ್ಣ ಹಬ್ಬಕ್ಕಾಗಿ ಅಧ್ವರ್ಯವನ್ನು ನಡೆಸಿರುವಂತಹ ದಂಪತಿಗಳು ಈ ಹೋಮವನ್ನು ನೆರವೇರಿಸಿರುವಂತಹ ದ್ವಿಜನೆ ಶಿವಸ್ಪೂರ್ತಿಗಳು ನಮ್ಮೆಲ್ಲರಿಗೂ ನಮಸ್ಕಾರ. ನೀವೆಲ್ಲ ಸರಿ ಸುಮಾರು 2 ತಾಸು ಬದಲೇ ಈಗೆಲ್ಲ ನಿಮಗೆ ಕಾರ್ಯಕ್ರಮ ಶುರುವಾದಾಗ ಮಧ್ಯಾಹ್ನ 2 ಇತ್ತು.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಿದ್ರು. ನಮಸ್ಕಾರ. ಇವತ್ತು ಕೇರಿ ತಾಲೂಕಿನ ಹೊಸಾಪುರ ಗ್ರಾಮದಲ್ಲಿ ಭವ್ಯವಾದ ಒಂದು ಹನುಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಹೆಚ್ಚಾನೆಚ್ಚು ಯುವಕರು ಹೊಸಬರಾಗಿ ಇವತ್ತಿನ ದಿನ ಈ ನಮ್ಮ ಉಡುಪಿ ಭಾಗದಲ್ಲಿ ಹೆಚ್ಚಾನೆಚ್ಚು ಹನುಮಾನವನ್ನು ಧರಿಸಿ ಆಂಜನೇಯನಿಗೆ ಪಾತ್ರಿಗೆ ಸಿದ್ಧರಾಗಿದ್ದಾರೆ ಮತ್ತು ನಮ್ಮ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಹನುಮಾನವನ್ನು ಧರಿಸಿದ್ದಾರೆ. ಅವರಿಗೆ ಆಂಜನೇಯ ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಮತ್ತು ಕಾಪಾಡಿ ಅಂತೇಳಿ ಆಂಜನೇಯನಿಗೆ ಬೇಡ್ಕೊಳ್ಳುತ್ತಾ ಇದೇ ನಾಳಿನ ದಿವಸ ವಿಶ್ವ ಹಿಂದೂ ಪ್ರಜರ ವಿಶ್ವ ಹಿಂದೂ ಪ್ರಜರಂಗ ಮತ್ತು ಆಯೋಜನೆಯಿಂದ ಗಂಗಮಡೆಯಲ್ಲಿ ಭವ್ಯವಾದ ಸಂಕೀರ್ತನೆ ಸರಿಸುಮಾರು 2000 ಮಾಲಾಧಾರಿಗಳು ಅಲ್ಲಿ ನಮ್ಮ ತಾಲೂಕಿನಿಂದ ಬರುವಂಥ ನಿರೀಕ್ಷೆ ಇದ್ದು ಪ್ರೇಕ್ಷಕರು ಬೇರೆ 2000 ಮೇಲ್ಪಟ್ಟು ಒಂದು ಇನ್ನೂ ಹೆಚ್ಚಾನೆಚ್ಚು ಎಲ್ಲರೂ ಬಂದು ಈ ಒಂದು ಸಂಕೀರ್ತನೆ ಯಾತ್ರೆ ಎಂಕಮಡಿ ನೀಡುವಂಥ ಸಂಕೀರ್ತನೆ ಯಾತ್ರೆಯನ್ನು ವಿಶೇಷಗೊಳಿಸಬೇಕಂತ ಎಲ್ಲ ಹಿಂದೂ ಬಾಂಧವರಲ್ಲಿ ಎಲ್ಲ ಮಾಲಾಧಾರಿಗಳಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಈ ಒಂದು ಭವ್ಯವಾದ ಹನುಮಾನಾಧಾರ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ರೀತಿಯ ಇಲ್ಲದೆ ಮುಸ್ಲಿಂ ಬಾಂಧವರು ಸಹ ಈ ಒಂದು ನಮ್ಮ ಹನುಮಾನ ಕಾರ್ಯಕ್ರಮಕ್ಕೆ ಹೆಚ್ಚುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಆ ದೇವರು ಭಗವಂತ ಅವರಿಗೆ ಆಯುಷ್ಯ ಕೊಟ್ಟು ಆಂಜನೇಯ ಅವರಿಗೆ ಆಯುಷ್ಯ ಕೊಟ್ಟು ಕಾಪಾಡಲಿ ಮತ್ತು ಇದೇ ರೀತಿ ನಾವು ಅಶ್ವಿನ್ ಬಾಬು ದೇಸಾಯಿ ಅನ್ನುವ ವ್ಯಕ್ತಿಯವರು ಅವರ ಭಕ್ತಿಯನ್ನು ಮೆರೆದಿದ್ದಾರೆ. ಆಂಜನೇಯ ಅವರಿಗೆ ಒಳ್ಳೆಯ ಆಯುಷ್ಯ ಕೊಟ್ಟು ಕಾಪಾಡಲಿ ಮತ್ತು ಮುಂದಿನ ನಿರ್ಮಾಣಗಳಲ್ಲಿ ನಾವು ಯಾವುದೇ ರೀತಿ ಎಲ್ಲ ನಾವೆಲ್ಲರೂ ಒಂದು ಎಲ್ಲರೂ ಹಿಂದೂ ಅನ್ನುವ ತತ್ವದಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಇದೇ ಇಂಥ ಒಂದು ಉದಾಹರಣೆಗಳ ಸಾಕಷ್ಟು ಸಹಕಾರಿ ಆಯ್ತವೆ. ಆದ್ದರಿಂದ ನಾವು ಎಲ್ಲರೂ ಹಿಂದೂ ನಾವೆಲ್ಲ ಒಂದು ಅನ್ನುವ ಮಾತಿಗೆ ನಾವು ಯಾವಾಗ ಬದ್ಧರಾಗೋಣ, ಎಲ್ಲರೂ ಒಂದಾಗಿ ಹೋಗೋಣ. ಆ ದೇವರು ಭಗವಂತ ಆಯುಷ್ಯ ಕೊಟ್ಟು ಎಲ್ಲರನ್ನು ನಮ್ಮ ತಾಲೂಕಿನೆಲ್ಲ ಜಿಲ್ಲೆಯಾದಂಥ ಈ ಜಗತ್ತಿನಲ್ಲಿರುವಂಥ ಎಲ್ಲ ಜೀವರಾಶಿಗಳನ್ನು ಒಳ್ಳೆಯ ರೀತಿಯಲ್ಲಿ ಕಾಪಾಡಲಿ ಅಂತ ಹೇಳ್ತಾ ಆಂಜನೇಯನಿಗೆ ನಾನು ಆಂಜನೇಯನ ಸ್ಮರಿಸುತ್ತಾ ಒಂದು ಹೇಳ್ಬೇಕು.